ಲೋಕಸಭೆ ಚುನಾವಣೆಗೆ ಇಡೀ ದೇಶ ಸಜ್ಜಾಗ್ತಾ ಇದೆ. ನ್ಯೂಸ್ 18 ನ ಜನ ಮತ ಯಾತ್ರೆಯಲ್ಲಿ ಜನಾಭಿಪ್ರಾಯ ಸಂಗ್ರಹ ನಾವು ಮಾಡ್ತಾ ಇದೀವಿ. ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಜನ ಏನ್ ಹೇಳ್ತಾರೆ ಕೇಳೋಣ. ರಾಜಕೀಯ ಪಡಸಾಲೆಯಲ್ಲಿ 108 ಚರ್ಚೆಗಳಾಗುತ್ತೆ. ಎಲೆಕ್ಷನ್ ಹೀಟ್ ಹೆಂಗಿದೆ ಅಂದ್ರೆ, ಇಲ್ಲಿ ಕೂತಿರೋರೆಲ್ಲ ಎಲೆಕ್ಷನ್ ಬಗ್ಗೆನೆ ಮಾತಾಡ್ತಿದ್ದಾರೆ. ಬೇಸಿಕಲಿ ಯಾರಿಗೆ ಓಟ್ ಹಾಕ್ಬೇಕು, ಯಾವ ಆಧಾರದ ಮೇಲೆ ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಬಾಬು ಅಂತ. ಮೇಡಮ್, ಎಲೆಕ್ಷನ್ ಹೀಟ್ ಹೆಂಗಿದೆ? ಹೀಟ್ ತುಂಬಾ ಬಿಸಿಲು ಜಾಸ್ತಿ ಹೊಡಿತಾ ಇದೆ. ಇದು ಬಂದ್ಬಿಟ್ಟು ನಮ್ಮ ಪ್ರಜಾಪ್ರಭುತ್ವದಲ್ಲಿ ವಿಶ್ವದಲ್ಲೇ ತುಂಬಾ ದೊಡ್ಡ ಹಬ್ಬ ಇದು. ಎಲ್ಲರೂ ನಮ್ಮ ಮತದಾರರು ತುಂಬಾ ಉತ್ಸುಕರಾಗಿದ್ದಾರೆ. ಯಾಕಂತ ಹೇಳಿದ್ರೆ, ಈ ಪ್ರಜಾಪ್ರಭುತ್ವದ ಹಕ್ಕಲ್ಲಿ ಅವರ ಮತನ ಚಲಾವಣೆ ಮಾಡೋಕೆ ತುಂಬಾ ಉತ್ಸುಕರಾಗಿದ್ದಾರೆ ಮೇಡಮ್. ಈಗ ಜಯನಗರದಿಂದ ಆಚೆಗೆ ತೇಜಸ್ವಿ ಸೂರ್ಯ ವರ್ಚಸ್ಸನ್ನ ಓವರ್ಟೇಕ್ ಮಾಡ್ತಾರಾ ಸೌಮ್ಯ ರೆಡ್ಡಿ ಅಂತ ಒಂದು ಪ್ರಶ್ನೆ. ಇನ್ನೊಂದ್ ಕಡೆ ತೇಜಸ್ವಿ ಸೂರ್ಯರು ಲಾಸ್ಟ್ ಟೈಮ್ ಹೊಸ ಮುಖ, ಬಟ್ ಈ ಸಲ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಅವ್ರ ವರ್ಚಸ್ಸು ದೇಶದಾದ್ಯಂತ ಮೂಡಿಸಿದ್ದಾರೆ, ಇನ್ನು ಅವ್ರ ಕ್ಷೇತ್ರದಲ್ಲಿ ಮೂಡಿಸಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಯಾವ ಆಧಾರದ ಮೇಲೆ ಈ ಸಲ ವೋಟಿಂಗ್ ನಿಮ್ದು? ನೋಡಿ ಮೇಡಮ್, ಸೌಮ್ಯಾರೆಡ್ಡಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಪಕ್ಕಾ ಹೋರಾಟಗಾರ್ತಿ ಅವರು. ಆಮೇಲೆ ಎಷ್ಟೋ ಒಂದು ಏನಾದರೂ ಒಂದು ಮರ ಯಾರನ್ನ ಕಡಿದ್ರೂ ಅವರು ಹೋರಾಟ ಮಾಡ್ತಾರೆ. ಅದೇ ಥರ ಏನಾದರೂ ಮಾನವ ಹಕ್ಕು ಉಲ್ಲಂಘನೆ ಮಾಡಿದ್ರು ಹೋರಾಟ ಮಾಡ್ತಾರೆ. ಅದೇ ಥರ ಅವರು ಇವತ್ತಿಂದ ಅಲ್ಲ, ಸುಮಾರು ಒಂದು 10-12 ವರ್ಷದಿಂದ ನಮ್ಮ ಒಂದು BTM ಕ್ಷೇತ್ರದಲ್ಲಿ ಜನಪರ ಹೋರಾಟಗಳಲ್ಲಿ ತುಂಬ ಭಾಗಿಯಾಗಿದ್ದಾರೆ. ನಮಗೇನು ಹೊಸ ಮುಖ ಅಲ್ಲ ನಮ್ಮ ಸೋಮ್ಯಾರೆಡ್ಡಿ ಮೇಡಮ್, ತುಂಬ ಹಳೆ ಮುಖನೇ. ಆಮೇಲೆ ಜನಗಳ ಮಧ್ಯೆ ಇದ್ದು ಅವರು ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಸರ್ ನಿಮ್ಮ ಹೆಸರು? ಕುಟ್ಟಿ ಅಂತ. ಸೊ ನೀವು ಯಾವ ಆಧಾರದ ಮೇಲೆ ಈ ಸಲ ವೋಟಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ, ಯಾಕಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ. ಇನ್ ಕೆಲವರು ಹೇಳ್ತಾರೆ ಮೋದಿ ಮುಖ ನೋಡಿ ನಾವು ವೋಟ್ ಹಾಕ್ಬೇಕು ಅಂತ, ಬಟ್ ಸ್ಥಳೀಯ ನಾಯಕ ತೇಜಸ್ವಿ ಸೂರ್ಯ ಅವ್ರು ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ ಮೇಡಮ್, ನಮ್ಮ ಕಡೆ ಯಾರು ಅವರೆಲ್ಲ ಕೆಲಸ ಮಾಡಿಲ್ಲ ಮೇಡಮ್. ನಮ್ಮ ಕಡೆ ಮಾಡಿರೋರು ರಾಮನರೆಡ್ಡಿ ಸಾಹೇಬರು, ಅವರು ಮಗಳು ಎಲ್ಲ ಮಾಡಿದ್ದಾರೆ ಮೇಡಮ್. ನಮಗೆ ಲಾಕ್ಡೌನಲ್ಲಿ ನಮಗೆ 5 ತಿಂಗಳು ಅವರು ನಮಗೆ ಊಟ ಹಾಕಿದ್ದಾರೆ. ಹಾಗೆಂದ್ರೆ ನಮ್ಮ ಓಟು ಯಾವತ್ತೂ ಕಾಂಗ್ರೆಸ್ಗೆ. ಸೊ ಮಾನವೀಯತೆ ಮೇಲೆ ನಿಮ್ಮ ಓಟು. ಸೊ ನೀವು ಏನು ಯೋಚನೆ ಮಾಡ್ತೀರಾ ಸರ್? ಯಾಕಂದ್ರೆ ನಾವು ನೋಡಿ ದಿನನಿತ್ಯ ಬೆಲೆ ಏರಿಕೆ ಆಗ್ತಿದೆ ನಾವು ಕೊಳ್ಳೋ ವಸ್ತುಗಳ ಮೇಲೆ, ಬಟ್ ನಮ್ಮ ಜೀವನ ಸ್ಥಿತಿ ಸುಧಾರಿಸಿದ್ಯಾ ಅಂತ ಪ್ರಶ್ನೆ ಬಂದಾಗ ನಾವು ಆಯ್ಕೆ ಮಾಡುವಂತ ನಾಯಕ ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ. ಹಂಗಾಗಿ ನಿಮ್ಮ ಯೋಚನೆಗಳು ಹೆಂಗಿದೆ ಮತದಾನಕ್ಕೆ? ಇದಕ್ಕೆಲ್ಲ ಬಂದು ಅವರು ಸೋಮ್ಯಾರೆಡ್ಡಿ ಮೇಡಮ್ ಆಗಲಿ ಸರಿ, ರಾಮಲಿಂಗರೆಡ್ಡಿ ಸಾರ್ ಆಗಲಿ, ಅವರು ನಮಗೆ ಜನಗಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದು ನೋಡಿ ನಾವು ಖಂಡಿತವಾಗಿ ನಾವು ಓಟ್ ಹಾಕ್ತೀವಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಅಂಟೋನಿ ಅಂತ. ಸರ್ ಈ ಸಲ ವೋಟಿಂಗ್ ಯಾವ ಆಧಾರದ ಮೇಲೆ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ರಾಮರೆಡ್ಡಿ ಅವರ ಮಗಳನ್ನ ಎ.ಟಿ.ಎಂ ಮಾಡ್ತಾರೆ. ಕಾರಣ ಏನ್ ಸರ್? ಯಾಕಂದ್ರೆ ಈಗ BJP ಅವರು ನಮ್ಗೆ ಮತ್ತೊಂದು ಚಾನ್ಸ್ ಕೊಡಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಕೆಲಸ ಮಾಡಿದಾರಾ ಕ್ಷೇತ್ರದಲ್ಲಿ? ಇಲ್ಲಿ ಈ ಕಡೆ ಬರ್ತಾ ಇಲ್ಲ, ಅವ್ರು ಏನ್ ಕೆಲಸ ಮಾಡಿಲ್ಲ. ನಮ್ಮ ರಾಮರೆಡ್ಡಿ ಅವರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಯಾವ್ದು ಇದ್ರು ನೀರ್ದು ಬಾತ್ರೂಮ್ದು ಯಾವ್ದೋ ಇದ್ರು ಕೆಲಸ ಮಾಡ್ತಾರೆ ಅವರು. ಹಂಗಾದ್ರೆ ತೇಜಸ್ವಿ ಸೂರ್ಯ ಕೈಗೆ ಸಿಕ್ಕಿಲ್ಲ ಗೆದ್ದಾಗಿಂದ ಸೋತ್ರು ಪರವಾಗಿಲ್ಲ. ಸೌಮ್ಯಾರೆಡ್ಡಿ ಅವರು ಇಲ್ಲಿ ಜಯನಗರದಲ್ಲಿ ಲಾಸ್ಟ್ ಟೈಮ್ ಸೋತ್ರು, ಅಂದ್ರೆ ಅವೈಲೇಬಲ್ ಇದ್ದಾರೆ ನಿಮ್ಗೆ, ಕೈಗೆ ಸಿಗ್ತಾರೆ. 100% ಮೇಡಮ್, ಅವ್ರು ಮಾಡ್ತಾರೆ ಕೆಲಸ. 100% ಈ ಸಲ ಕಾಂಗ್ರೆಸ್ನೇ ಬರೋದು ಇಲ್ಲಿ. ಬೆಲೆ ಏರಿಕೆಯಿಂದ ಮೊದಲು ಹೊರತ ಬೀಳೋದೆ ಮನೆಯಲ್ಲಿರುವಂತ ಮಹಿಳೆಯರಿಗೆ. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದಾಗ ಸಹಜವಾಗಿ ಸಿಟ್ಟು ಬರುತ್ತೆ ಈ ಸರ್ಕಾರದ ಮೇಲೆ, ಯಾಕಪ್ಪ ಓಟ್ ಹಾಕಿದ್ವಿ ಅಂತ ಅನ್ಸ್ಬಿಡುತ್ತೆ. ಅಮ್ಮ ನಿಮ್ಮ ಹೆಸರು? ಉಮಾ ಮೇಡಮ್. ಈ ಸಲ ಯಾವ ಆಧಾರದ ಮೇಲೆ ಏನೆಲ್ಲ ಯೋಚನೆ ಮಾಡಿ ಓಟ್ ಹಾಕ್ಬೇಕು ಅನ್ಕೊಂಡಿದ್ರೆ, ಯಾಕಂದ್ರೆ ಗ್ಯಾರಂಟಿ ಯೋಜನೆ ಒಂದ್ ಕಡೆ, ಮೋದಿ ಮುಖ ಒಂದ್ ಕಡೆ, ಏನ್ ನೋಡಿ ಓಟ್ ಹಾಕ್ತೀರಾ? ಬರೋರೆಲ್ಲ ಅದಕ್ಕೆ ಹಾಕ್ರಿ ಓಟ್ ಇವ್ರಿ, ನಿಮ್ಗೆ ಒಳ್ಳೇದ್ ಮಾಡ್ತೀವಿ, ರೇಷನ್ ಕಡಿಮೆ ಮಾಡ್ತೀನಿ, ಫ್ರೀ ಕರೆಂಟ್ ಮಾಡ್ತೀನಿ, ನೀರ್ ಬರುತ್ತೆ ಅಂತ. ನೀರೇ ಸಿಕ್ಕಲ್ಲ, ಊಟನೇ ಇಲ್ಲ, ನಾವು ದುಡ್ದ್ರೆ ನಾವು ತಿನ್ಬೇಕು. ಒಂದಿನ ಎಲ್ಲ ಕೊರಿಯರ್ ಕೆಲಸ ಮಾಡ್ತಾನೆ ಹುಡುಗ, ನಾವು 4 ಜನ ಇದ್ದೀವಿ, 10 KG ಇವಾಗ 6 KG ಅಕ್ಕಿ ಮಾಡಿದ್ದಾರೆ. ಅಕ್ಕಿ ತಕೊಂಡ್ ತಿನ್ನಕ್ಕೆ ₹85, ಯಾರು ಏನು ಕಡಿಮೆ ಮಾಡಿಲ್ಲ. ನಮ್ಗೆ ಬಾಡಿಗೆ ಕಟ್ಬೇಕು ₹7,000 ತಿಂಗಳಿಗೆ. ನನ್ ಮೆಡಿಷನ್ ಕಿಡ್ನಿ ಫೈಲರ್, ನನಗೆ ₹10,000 ನಮ್ಮ ಹುಡುಗ ನನ್ ಮೆಡಿಷನ್ಗೆ ಇಕ್ಬೇಕು, ಬಾಡಿಗೆ ಕಟ್ಬೇಕು. ಯಾವ ಸರ್ಕಾರನು ಯಾವ ಒಳ್ಳೇದ್ ಮಾಡಲ್ಲ ಮೇಡಮ್. ನಾವ್ ದುಡ್ದ್ರೆ ನಾವ್ ತಿನ್ಬೇಕು ಅಲ್ಲ, ಸುಳ್ಳಿಯಲ್ಲಿ ಓಟ್ ತಗೊಳ್ತಾರೆ ಅಷ್ಟೇ. ಬರುವಾಗ ನಮ್ ಕಾಲಲ್ಲಿ ಬೀಳೋ ತರ ಬರ್ತಾರೆ, ಆಮೇಲೆ ಏನು ನಮ್ಗೆ ಮಾಡಲ್ಲ, ತಿರುಗಿ ನೋಡಲ್ಲ, ಚೇಂಬರ್ ತುಂಬ್ಕೊಂಡ್ಬಿಡುತ್ತೆ. ಹೋದ್ರೂ ಯಾರು ಬರಲ್ಲ, ನಾವೇ ಕರ್ಕೊಂಡ್ ಬಂದು ದುಡ್ಡು ಕೊಟ್ಟು ಮಾಡ್ಕೋಬೇಕು. ನೀರ್ ಬರಲ್ಲ, ಅದ್ ಸರಿ ಮನೆ ಹತ್ರ ಹೋಗಿ ಕೇಳಿದ್ರು ಯಾರು ಬಂದು ಮಾಡಲ್ಲ. ಒಂದ್ 100 ಜನ ಸೇರ್ಕೊಂಡು ಜಗಳ ಮಾಡಕ್ ಹೋದ್ರೆ ಒಂದಿನ ಬರ್ತಾರೆ, ತಿರ್ಗಾ ಬಿಟ್ಬಿಡ್ತಾರೆ, ನೀರ್ ತುಂಬಿ ಚೇಂಬರ್ ಹೋಗ್ತಾ ಇದೆ. ಏನ್ ಮಾಡೋದು, ಯಾರ್ ನಿಮ್ ಕೈ ಸಿಗ್ತಾರೀಗ? ಈಗ ತೇಜಸ್ವಿ ಸೂರ್ಯ ಈ ಸಲ BJP ಕ್ಯಾಂಡಿಡೇಟ್, ಸೌಮ್ಯಾರೆಡ್ಡಿ ಕಾಂಗ್ರೆಸ್ ಇಂದ ನಿಂತಿದ್ದಾರೆ.
ಯಾರ ಕೈಗೆ ನಿಮ್ಗೆ ಬೇಗ ಸಿಗ್ತಾರೆ ನಿಮ್ ಸಮಸ್ಯೆ ಹೇಳ್ಕೊಳಕ್ಕೆ? ಯಾರು ಸಿಕ್ಕಲ್ಲ ಮೇಡಮ್, ಎಲ್ಲ ಸುಳಿ ಹೇಳ್ತಾರೆ, ಯಾರನ್ನು ನಂಬಕ್ಕೆ ಇಲ್ಲ. ಇವಾಗ ನಾವು ಬಿ ಜೆ ಪಿ ಬಂದ್ರೆ ನಾವು ಒಳ್ಳೇದ್ ಮಾಡ್ತೀವಿ ಅಂದ್ರು. ಕರೆಂಟ್ ಅವರು ಇದು ರಾಮಲಿಂಗ ರೆಡ್ಡಿ ಅವ್ರು ಬಂದ್ರು, ಮನೆ ಹತ್ರನೇ ಬಂದ್ರು. ನಮ್ಗೆ ನೀರು ಇದು ಸಹಾಯ ಮಾಡ್ತೀವಿ, ಬಾಡಿಗೆ ಇಲ್ಲದೆ ಬಾಡಿಗೆ ಕಡಿಮೆ ಮಾಡಕ್ ಹೇಳ್ತೀವಿ, ಸ್ವಂತ ಮನೆ ಮಾಡ್ಕೊಡ್ತೀವಿ ಅಂತಾರೆ. ನಾನು ಇಲ್ಲೇ ಹುಟ್ಟು ಬೆಳೆದಿರೋದು, 50 ವರ್ಷ ನನಗೆ ಒಂದ್ ಸ್ವಂತ ಮನೆ ಸಿಕ್ಕಿಲ್ಲ ಮೇಡಮ್. ಇನ್ನುವರೆಗೂ ಬಾಡಿಗೆ ಮನೇಲೇ ಇದೀವಿ. ಇದ್ರಲ್ಲಿ ಮಕ್ಕಳು ತಿನ್ಬೇಕು, ನಾವು ತಿನ್ಬೇಕು. ದುಡ್ದ್ರೇನೆ ನಮ್ಗೆ ಈ ವಯಸ್ಸು 50 ವರ್ಷ ಆದ್ರೆ ಕೆಲ್ಸನೂ ಸಿಕ್ಕಲ್ಲ, ಊಟಕ್ಕೆ ಸಮಸ್ಯೆ. ನಮ್ಗೆ ಊಟಕ್ಕೆ ಸಿಕ್ಕಲ್ಲ, ಯಾರು ಕೊಡಿರ್ಲಿಲ್ಲ. ಅಕ್ಕಿ ಎಲ್ಲ ಫ್ರೀ ಮಾಡ್ತೀನಿ ಅಂದ್ರು. 5-6 ಕೆಜಿ ಅಕ್ಕಿ ಎಷ್ಟು ಜನ ತಿಂತಾರೆ ಮೇಡಮ್? ಒಂದು ಮನೇಲಿ 5 ಜನ 6 ಜನ ಆ ಅಕ್ಕಿ ಕೊಟ್ರೆ ಏನು, ಕೊಡದೇ ಇದ್ರೆ ಏನು? ನಾವು ದುಡ್ದ್ರೇನೆ ಅಕ್ಕಿ, ಒಂದು ವಾರ ಸಾಕಾಗುತ್ತಾ 5 ಕೆಜಿ 6 ಕೆಜಿ ಅಕ್ಕಿ ಅಷ್ಟೇ. ಆಮೇಲೆ ನಾವು ದುಡ್ದ್ರೆ ಅಕ್ಕಿ ತಗೋಬೇಕು. ಅಕ್ಕಿ ಅದು ರೇಷನ್ ಅಕ್ಕಿ ಕೂಡ 20 ರೂಪಾಯಿ 25 ರೂಪಾಯಿ 85 ರೂಪಾಯಿ ಹಾಕಿ ಸ್ವಲ್ಪ ಸಣ್ಣಾಗಿರಿ. ನಮಸ್ಕಾರ ಸರ್, ನಿಮ್ಮ ಹೆಸರೇನು? ಪ್ರವೀಣ್ ಕುಮಾರ್ ಅಂತ. ಇವಾಗ ಆಟೋ ಓಡಿಸಿ ನಿಮ್ಮ ಜೀವನ ಸಾಗಿಸ್ತಾ ಇದ್ದೀರಾ, ನಿಮ್ಮ ಜೀವನದ ಮಟ್ಟ ಸುಧಾರಿಸಿದೆ ಅಂತ ಅನ್ಸುತ್ತಾ ನಿಮಗೆ? ಕಷ್ಟಪಟ್ಟಿದ್ರೇ ದುಡಿಯಕ್ಕಾಗುತ್ತೆ, ದುಡ್ದು ಕಷ್ಟಪಟ್ಟಿದ್ರೇ ತಿನ್ನಕ್ಕಾಗುತ್ತೆ, ಇಲ್ಲಾದ್ರೆ ಆಗಲ್ಲ. ಅದು ಇವಾಗ ಸಿಂಪಲ್ ಆಗಿ ನೀವು ಬರೋ ಲಾಜಿಕ್ ಏನಂದ್ರೆ, ನಂಗೆ ಪಾಯಿಂಟ್ ಬರೋದು ಗೊತ್ತಾಯ್ತು. ನೀವು ಬರೋದು ಬಂದು ಪೊಲಿಟಿಷಿಯನ್ ಇದರಲ್ಲಿ ಬರ್ತಾ ಇದ್ದೀರಾ. ಕಾಂಗ್ರೆಸ್ ಇರುವಾಗ ಇರೋ ರೇಟ್ ಎಲ್ಲ ಕಡಿಮೆ ಇತ್ತು, ಬಿ ಜೆ ಪಿ ಬಂದಾದ್ಮೇಲೆ ಇವಾಗ ರೇಟ್ ಎಲ್ಲ ಜಾಸ್ತಿ ಆಯಿತು. ಒಂದೇ ಒಂದು ಮಾತು ನಿಮ್ಮನ್ನ ಕೇಳ್ತೀನಿ, ಇವಾಗ ಬಡವರು ಯಾರು ಯಾರಿದ್ರೂ ಸರಿ, ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರಿದ್ರೂ ಸರಿ, ಇವಾಗ ಜಾತಿ ಮೇಲೆ ಹೋಗ್ತಾ ಇದೆಯಾ ಪೊಲಿಟಿಷಿಯನ್ಸ್, ಇಲ್ಲಾದ್ರೆ ಜನ ಮೇಲೆ ಹೋಗ್ತಾ ಇದೆಯಾ? ಜಾತಿ ಮೇಲೆ ಹೋಗ್ತದೆ. ಜಾತಿ ಮೇಲೆ ಯಾಕೆ ಹೋಗ್ತೀಯಾ? ಜನ ಬೇಕಾ ಜಾತಿ ಬೇಕಾ ನಿಮ್ಗೆ? ನಾವು ನಿಮ್ಮನ್ನೇ ಕೇಳ್ತೀನಿ, ಜನ ಬೇಕಾ ಜಾತಿ ಬೇಕಾ ನಿಮ್ಗೆ? ಜನ ಜಾತಿಗಿಂತನೂ ಪೊಲಿಟಿಷಿಯನ್ಸ್ ಗೆ ಇಶ್ಯೂ ಬೇಕು. ಒಂದ್ ನಿಮಿಷ ನಾನು ಹೇಳ್ತೀನಿ. ಇವಾಗ ನಾನು ಆಟೋ ಡ್ರೈವರ್, ಒಳ್ಳೆ ಏನ್ ಹಾಕಿದೀನಿ, ಕ್ರಾಸ್ ಹಾಕಿದೀನಿ. ಹೊರಗೆ ಏನ್ ಹಾಕಿದೀನಿ, ಹಿಂದೂ ಇದಾಕಿದೀನಿ. ಹಿಂದೆ ಏನ್ ಹಾಕಿದೀನಿ, ಮುಸ್ಲಿಂ ಹಾಕಿದೀನಿ. ಯಾಕೆ ಹೇಳಿದ್ರೆ ಆಟೋದವ್ರ ಹತ್ರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರಿಲ್ಲ, ಯಾರು ಬಂದಿದ್ರು ಸರಿ ನಮ್ಗೆ ಎಲ್ಲಾರು ಒಬ್ಬರೇ, ಎಲ್ಲಾರು ಎಲ್ಲಾ ದೇವ್ರನ್ನ ಕೈ ಎತ್ತಿ ಮುಗಿತೀವಿ. ಕಚ್ರ ನನ್ನ ಮಕ್ಕಳ್ರ ಜಾತಿನ ಇಟ್ಕೊಂಡು ಹಂಗೆ ಓಪನ್ ಆಗಿ ಹೇಳ್ಬೇಕು, ಕಚ್ರ ನನ್ನ ಮಕ್ಕಳು ಜಾತಿನ ಇಟ್ಕೊಂಡು ಪೊಲಿಟಿಷಿಯನ್ ಮಾಡ್ಬಾರ್ದು. ಪಾಲಿಟಿಕ್ಸ್ ಪೊಲಿಟಿಷಿಯನ್ ಎಲ್ಲ ಸೇರಿನೇ ಹೇಳ್ತಾ ಇದ್ದೀನಿ, ಅದಕ್ಕೆ ಪಾಲಿಟಿಕ್ಸ್ ಮಾಡಬಾರ್ದು. ಇರೋದು ಒಂದೇ ವಿಷಯ ಏನಂದ್ರೆ, ಇರೋ ತಂಗ 4 ದಿವಸ ಜೀವನ. ಪುನೀತ್ ರಾಜ್ಕುಮಾರ್ ಏನ್ ಹೇಳಿಬಿಟ್ಟು ಎಲ್ಲಿ ಏನ್ ಹೇಳ್ಬಿಟ್ಟು ಹೋದ್ರು, ಇರೋದು 4 ದಿವಸ. ಅಂತ ಜನ ಅವ್ರು, ಅಂತ ಮನುಷ್ಯ ಅವರು, ಅವ್ರು ಇದ್ರ ಇವಾಗ ಇಲ್ಲ, ಆದ್ರೆ ಅವ್ರ ಹೆಸರಲ್ಲಿ ಒಳ್ಳೇದು ನಡೀತಾ ಇದ್ದಲ್ಲ. ಅದೇ ತರ ಇರೋ ತನಕ ಎಲ್ಲರೂ ಸರಿಯಾಗಿ ಇರ್ಬೋದು. ಕಷ್ಟಪಡೋರಿಗೆ ಕಷ್ಟಪಡಕ್ ಬಿಡಿ, ಆದ್ರೂ ಅದ್ರಲ್ಲೂ ಬಂದು ಕೈ ಹಾಕ್ಬಿಟ್ಟು ಏನಾದ್ರು ಕಿತ್ಕೊಂಡು ಹೋಗಕ್ ನೋಡ್ಬಾರ್ದು. ಈಗ ಎಲೆಕ್ಷನ್ ಅಂತ ಅಂದ್ಮೇಲೆ ನೀವ್ ಹೇಳ್ದಂಗೆ ಈಗ ಎಲ್ಲರೂ ಒಂದೊಂದು ಇಶ್ಯೂ ತಗೊಂಡು ರಾಜಕಾರಣ ಮಾಡೋರೆ, ಬಟ್ ನಮ್ಮ ಹಕ್ಕನ್ನ ನಾವು ಚಲಾವಣೆ ಮಾಡ್ಬೇಕಲ್ಲ, ಯಾವ ಆಧಾರದ ಮೇಲೆ ಈ ಸಲ ಓಟ್ ಹಾಕ್ಬೇಕು ಅನ್ಕೊಂಡಿದ್ರ ನೀವು? ಒಂದೇ ಒಂದ್ ಮಾತೇ ಅಲ್ಲ ಮೇಡಮ್, ಇವಾಗ ಜಾಸ್ತಿ ಜಾಸ್ತಿ ಇವಾಗ ವಿಡಿಯೋ ನೋಡ್ತಾ ಇದ್ದೀನಿ, ಎಲ್ಲಿ ನೋಡಿದ್ರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ. ನಮ್ಮ ಊರಲ್ಲಿ ಇವಾಗ ಒಂದೊಂದು ಮಾತು ಕೇಳ್ತೀನಿ, ನಮ್ಮ ಊರಲ್ಲಿ ರಾಮ ಬಗ್ಗೆ ಯಾರಾದ್ರೂ ಬರ್ದಿದ್ರು ಮಾತಾಡ್ತಾ ಇದ್ರ ಇಲ್ಲ? ನಮ್ಮ ದೇವರಲ್ಲ ಎಲ್ಲೋದ್ರು, ಮಾರಿಯಮ್ಮ ಎಲ್ಲೋದ್ರು, ಕಾಳಿಯಮ್ಮ ಎಲ್ಲೋದ್ರು, ಈಶ್ವರ ಎಲ್ಲೋದ್ರು? ಇವಾಗ ಅಲ್ದೆಲ್ಲ ಬಿಟ್ಬಿಟ್ರು, ಎಲ್ಲಿ ನೋಡಿದ್ರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹಿಡ್ಕೊಂಡು ಕೆರಿತಾ ಇದ್ರೆ ಏನ್ ಮಾಡೋದು? ನೀವು ಪಾಲಿಟಿಕ್ಸ್ ನಡೆಸ್ಬೇಕು, ನಿಮ್ ರಾಜಕೀಯ ನಡೆಸ್ಬೇಕು. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ, ಜನನ ಪ್ರವೋಕ್ ಕೊಡೋದಲ್ಲ, ತೊಂದರೆ ಕೊಡ್ತಾ ಇದ್ದೀರಾ, ತೊಂದರೆ ಕೊಡ್ತಾ ಇದ್ದೀರಾ. ಜೀವನ ಮಾಡೋರು ಎಲ್ಲಾ ಕಡೆನು ನೋಡಿ, ಒಂದೇ ಮಾತು ಹೇಳ್ತೀನಿ, ಇಲ್ಲಿರೋರೆಲ್ಲ ಎಸ್ ಸಿ ಎಸ್ ಟಿ ನಲ್ಲಿ ಇರೋರೆಲ್ಲ ಎಲ್ಲ ನಾರ್ಮಲ್ ಆಗಿದ್ದಾರೆ. ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಇರೋರು ಕಚಡ ಏನ್ ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡ್ಬೇಕು, ಇನ್ನೊಂದು ಹೆಸರು ಸಂಪಾದನೆ ಮಾಡ್ಬೇಕು, ಅವ್ರ ಸೀಟ್ನ ಕಾಪಾಡ್ಸ್ಕೋಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಜನಗಳ ಹತ್ರ ಮಾತಾಡಿ ಜಾತಿ ಬಗ್ಗೆ ಮಾತಾಡಿ ಜಗಳ ಮಾಡಿಸ್ತಾರೆ. ಬೇರೆ ಏನ್ ಮಾಡೋಕ್ಕಾಗತ್ತೆ? ನಾನು ಒಂದೇ ಒಂದು ಕೇಳ್ತೀನಿ, ಇವಾಗ ಕಾಂಗ್ರೆಸ್ ಬಂದಿದ್ರೆ ನಾನು ಕಾಂಗ್ರೆಸ್ ಸಪೋರ್ಟ್ ನಾನು ಪಾಲಿಟಿಕ್ಸ್ ಅಂದ್ರೇನೆ ಹಿಡಿಯಲ್ಲ. ಯಾಕಂದ್ರೆ ಓಪನ್ ಆಗಿ ಹೇಳ್ಬೇಕಂದ್ರೆ ಯಾರು ಬಂದಿದ್ರು ಸರಿ ಎಲ್ಲ ದುಡ್ಡು ಹೊಡ್ಕೊಂಡು ಹೋಗೋರೆ, ಅವ್ರವ್ರ ಜಾಬ್ ತುಂಬಿಕೊಂಡು ಹೋಗೋರೆ. ಇವಾಗ ನಾನು ಒಂದು ಕರೆಕ್ಟಾಗಿ 20 ದಿವಸದಿಂದ ನನಗೆ ಚಿಕನ್ ಬಾಕ್ಸ್ ಬಂತು, ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 20 ದಿವಸದಿಂದ ಮನೆಯಲ್ಲಿ ಇದ್ದೀನಿ, ಯಾರಾದರೂ ಬಂದು ಒಂದು 10 ರೂಪಾಯಿ ಕೊಟ್ರ ಏನಪ್ಪ ನಿನ್ಗೆ ಇದಾಗಿದೆ ಅಂದ್ರೆ, ಯಾವ ಪೊಲಿಟಿಷಿಯನ್ ಏನಾದರೂ ಬಂದು ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಇವಾಗ ನಾನು ಇವತ್ತು ಎದ್ದು ಬಂದಿದ್ದೇನೆ ಕಾರಣ ಏನೇನು, ಬೆಳಿಗ್ಗೆಯಿಂದ ನಾನು ಸಂಪಾದನೆ ಮಾಡಿರೋ ದುಡ್ಡು 180 ರೂಪಾಯಿ. ಇವಾಗ ಈ ಥರ ಪರಿಸ್ಥಿತಿನಲ್ಲಿ ಇರೋದು, 40 ರೂಪಾಯಿ ಇರೋ ಗ್ಯಾಸು ಇವಾಗ 70 ರೂಪಾಯಿ, ಎಲ್ಲಿಂದ ಜೀವನ ಮಾಡೋಕೆ? ನೀವು ಕೇಳಿದ್ರಲ್ಲ,
ಕರೆಕ್ಟ್ ಆಗತ್ತ ಜೀವನ ಮಾಡಕ್ ಆಗತ್ತ ಅಂದ್ರ ಇರೋ ಕಷ್ಟ ಹೊರಗೆ ಹೇಳಕ್ ಆಗಲ್ಲ. ಮೇಲೆ ಇರೋರು ಇನ್ನು ಮೇಲೇನೆ ಇರ್ತಾರೆ, ಕೆಳಗೆ ಇರೋರು ಇನ್ನು ಕೆಳಗಡೆನೆ ಇರ್ತಾರೆ. ಬೆಳಗಿಂದ ರಾತ್ರಿದಂಗ ಕಷ್ಟಪಟ್ಬಿಟ್ಟು 1,000 ರೂಪಾಯಿ ದುಡಿಬೇಕಾದ್ರೆ ತುಂಬಾ ಕಷ್ಟ ಮೇಡಮ್. ಆಯ್ತಾ, ಅನ್ಯಾಯವಾಗಿ ಸಂಪಾದನೆ ಮಾಡೋರು ಮಾಡ್ಕೊಂಡ್ಬಿಡ್ತಾರೆ, ನ್ಯಾಯವಾಗಿ ನಮ್ಮ ಥರ ಓಡ್ಸ್ಕೊಂಡು ಹೋಗೋರು ಬೆಳಗಿಂದ ರಾತ್ರಿದಂಗ ಕಷ್ಟಪಟ್ಟಿದ್ರೆ 1,000 ರೂಪಾಯಿ 1,200 ರೂಪಾಯಿ ಕಷ್ಟಪಡ್ರು. ಅದರಲ್ಲಿ ಎಲ್ಲಿ ಸೆಂಟ್ರಲ್ಲಿ ಎಲ್ಲಾದರೂ ಪೊಲೀಸವ್ರು ಏನಾದರೂ ಕೈ ಹಾಕ್ಬೇಕು. ಇವಾಗ ನೋಡಿ, ಯೂನಿಫಾರ್ಮ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಇದೆ. ಇದ್ರೂ ಏನಾದರೂ ಒಂದು ಹೇಳ್ಬಿಟ್ಟು ಅಲ್ಲಿ ಒಂದು 500 ರೂಪಾಯಿ ಕಿತ್ಕೊಂಡು ಕಳಿಸ್ತಾರೆ. ಬೆಸ್ಟ್ ಯಾರಂತ ನಿಮ್ಮ ಆಪ್ಷನ್? ಇರೋದಲ್ಲಿ ಬೆಸ್ಟ್ ಯಾರಿಂದ ಆಪ್ಷನ್? ನನಗಿಂತ ಇವಾಗ ತನಕ ಯಾವ್ದು ಇದು ಹೇಳಕ್ಕಾಗಲ್ಲ ಮೇಡಮ್. ಓಪನ್ ಆಗಿ ಹೇಳ್ಬೇಕಂದ್ರೆ ಈ ಕಡೆ ಹೇಳಿದ್ರೆ ಕಾಂಗ್ರೆಸ್ ಅವರು, ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಅವ್ರಿಗೂ ಬಿಜೆಪಿಗೆ ಅವ್ರಿಗೆ ಒಂದೇ ಒಂದು ವ್ಯತ್ಯಾಸನೇ ಏನಂದ್ರೆ, ಕಾಂಗ್ರೆಸ್ ಅವ್ರು ಬಂದಿದ್ರೆ ಅವ್ರು 100 ರೂಪಾಯಿ ಕಿತ್ಕೊಂಡು ತಿಂದಿದ್ರು 50 ರೂಪಾಯಿ ಜನಗಳಿಗಂತ ಏನಾದ್ರು ಖರ್ಚು ಮಾಡ್ತಾರೆ, ಏನಾದ್ರು ಮಾಡಿಸ್ಕೊಡ್ತಾರೆ, ಸ್ಲಮ್ ಏರಿಯಾನಲ್ಲಿ ಬಂದು ಏನಾದ್ರು ಮಾಡಿಸ್ತಾರೆ, ಏನಾದ್ರು ಇದು ಮಾಡ್ತಾರೆ. ಅವರು ಯಾವಾಗ್ಲೂ ಜಾತಿ ಬಗ್ಗೆ ಆಮೇಲೆ ಬೇರೆ ಯಾವ್ದು ವಿಷಯಕ್ಕೋ ತಂಟಕ್ಕೋ ಬರಲ್ಲ. ಅವ್ರು ಬಂದು ಅವ್ರು ಏನೇನು ಬೇಕಾಗಿರೋ ಅವ್ರ ಸೀಟ್ನ ಕಾಪಾಡಿಸ್ಕೊಳ್ಳ ಅವ್ರು ಮಾಡಿಸ್ತಾರೆ. ಬಿಜೆಪಿ ಬಂದಿದ್ರೆ ಅವ್ರು ಯಾರಾಗಿ ಇರಲಿ, ಎಲ್ಲ ನೋಡೋರಿಗೆ ಎಲ್ಲರಿಗೂ ಓಪನ್ ಆಗಿ ಹೇಳ್ತೀನಿ, ಬಿಜೆಪಿಗೆ ಹಾಕಿದ್ರೆ ಇವಾಗ ಮೋದಿ ಅವ್ರು ಮಾಡ್ತಾ ಇರೋ ಮಣಿಪುರಲ್ಲಿ ಎಲ್ಲರನ್ನ ಸಾಯಿಸ್ತಾ ಇದ್ದಾರೆ, ಯಾಕೆ ಇನ್ನವರೆಗೂ ಹೋಗ್ಬಿಟ್ಟು ನಿಂತ್ಕೊಳ್ಳಿಲ್ಲ? ಒಂದು ವಿಸಿಟಿಂಗ್ ಆದ್ರೂ ಕೊಡ್ಬೇಕಲ್ಲ, ಯಾಕೆ ಹೋಗಿಲ್ಲ? ದಮ್ಮಿಲ್ಲ ಅಲ್ಲಿರೋರ್ನು ಮನುಷ್ಯರ್ ತಾನೆ. ಇವಾಗ ನಾರ್ತ್ ಸೈಡ್ ಅಲ್ಲಿ ಎಲ್ಲಿ ನೋಡಿದ್ರು ಜೈ ಶ್ರೀರಾಮ್ ಅಂತ ಓಡ್ಕೊಂಡು ಅಲ್ಲಲ್ಲಿ ಇದು ಮಾಡ್ತಾ ಇದಾರಲ್ಲ, ಅದೇ ಅವ್ರ ತಿಕ್ದಲ್ಲಿ ದಮ್ಮಿದ್ರೆ ಇಲ್ಲಿ ಮಾಡಕ್ ಹೇಳಿ ಮಾಡಕ್ಕಾಗಲ್ಲ. ಯಾಕೆ ಹೇಳಿ, ಇಲ್ಲಿ ಮಾಡಿದ್ರೆ ಇಲ್ಲಿ ಇರೋರೆಲ್ಲ ಸೇರ್ಬಿಟ್ಟು ಅಲ್ಲೇ ಚಪ್ಪಲಿ ತಗೊಂಡು ಓಡಿಸ್ಕೊಳ್ಸ್ತಾರೆ. ಇವಾಗ ನಾನು ಹಿಂದೂ, ನಮ್ಮ ಮನೆಯಲ್ಲಿ ಕ್ರಿಶ್ಚಿಯನ್ನು ಇದ್ದಾರೆ, ನಮ್ಮ ಫ್ರೆಂಡ್ಸು ಮುಸ್ಲಿಮ್ಸೂ ಇದ್ದಾರೆ, ಎಲ್ಲರ ಹತ್ರನು ಒಂದೇ ಥರ ಇದ್ದೀವಿ, ಒಂದೇ ಥರ ಇದ್ದೀವಿ, ಚೆನ್ನಾಗಿದ್ದೀವಿ. ಯಾರ ಹತ್ರ ಯಾರು ಯಾರ ಹತ್ರನು ಜಾತಿ ಬಗ್ಗೆ ಮಾತಾಡೋರು ಇಲ್ಲ, ಜಾತಿ ಬಗ್ಗೆ ಹೇಳೋರು ಇಲ್ಲ. ಅವ್ರವ್ರ ಪಾಡಿಗೆ ಅವ್ರವ್ರು ಕಷ್ಟಪಟ್ಕೊಂಡು ತಿಂತಾ ಇರೋರು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಮಾತು, ಕಷ್ಟಪಡೋರು ಇನ್ನು ಕಷ್ಟಪಡ್ತಾ ಇರೋರು, ಮೇಲೆ ಇರೋರು ಇನ್ನು ಮೇಲೆ ಇದ್ದಾರೆ. ಬಿಜೆಪಿ ಅವ್ರಿಗೆ ಒಂದೇ ಒಂದು ಮಾತು ಕೇಳ್ಕೊಳ್ತೀನಿ ಎಲ್ಲರಿಗೂ, ಜಾತಿ ಬಗ್ಗೆ ಬಿಟ್ಬಿಟ್ಟು, ಜಾತಿ ಅಂತ ಬಿಟ್ಬಿಟ್ಟು ಅಮ್ಮಿದ್ರೆ ಜನಕ್ಕೆ ಒಳ್ಳೇದು ಮಾಡಿಬಿಟ್ಟು ಅವ್ರಿಗನ ಅವ್ರ ಹತ್ರ ಮುಂದೆ ನಿಂತ್ಕೊಂಡು ಓಟ್ ತಗೊಂಡು ನೀವು ವಿನ್ ಮಾಡಿ, ನಾನೇ ಬಿಜೆಪಿಗೆ ಓಟ್ ಹಾಕ್ತೀನಿ. ಥ್ಯಾಂಕ್ ಯು. ಓಕೆ ಮೇಡಮ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.